ಬುದ್ಧಿವಂತ ವ್ಯಾಪಾರಿ. ರಾಮ್ಪುರ ಅನ್ನುವ ಊರಲ್ಲಿ ರಾಕೇಶ್ ಅನ್ನುವ ಒಬ್ಬ ವ್ಯಾಪಾರಸ್ಥ ಹುಡುಗ ಇದ್ದ. ಹಣ ಮಾಡೋದಕ್ಕೋಸ್ಕರ ಅವನು ವಿದೇಶಕ್ಕೆ ಹೋಗೋ ಯೋಚನೆ ಮಾಡ್ದ. ಆದ್ರೆ ಅವನ ಹತ್ರ ಹೆಚ್ಚು ಸಂಪತ್ತೇನೂ ಇರಲಿಲ್ಲ. ಅವನ ಹತ್ರ ಇದ್ದಿದ್ದು ಒಂದೇ ಒಂದು ಚಿನ್ನದ ಚೈನ್. ಅದನ್ನೇ ಒಬ್ಬ ಚಿನ್ನದ ವ್ಯಾಪಾರಿ ಹತ್ರ ಅಡ ಇಟ್ಟು ಅವನು ವಿದೇಶಕ್ಕೆ ಹೋದ. ವಿದೇಶದಿಂದ ವಾಪಸ್ ಆದ ನಂತರ ಆ ಚಿನ್ನದ ವ್ಯಾಪಾರಿ ಹತ್ರ ಇವನ ಅಡ ಇಟ್ಟ ಚಿನ್ನದ ಚೈನ್ ಅನ್ನ ವಾಪಸ್ ಕೇಳ್ದ. ಅಯ್ಯೋ, ಆ ಸರನ ಇಲಿಗಳು ತಿನ್ಬಿಟ್ವು. ಆ ಚಿನ್ನದ ವ್ಯಾಪಾರಿಗೆ ಇವನ್ ಚೈನ್ ವಾಪಸ್ ಕೊಡೋದಿಕ್ಕೆ ಇಷ್ಟ ಇಲ್ಲ ಅಂತ ರಾಕೇಶ್ ಗರ್ತಾಯ್ತು. ಬೇರೆ ಯಾವ್ದೋ ದಾರಿನೇ ಇಲ್ದೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೀಗ್ ಹೇಳ್ತಾನೆ. ಪರವಾಗಿಲ್ಲ ಬಿಡಿ, ಇಲಿಗಳು ತಿಂದಿದೆ ಅಂದ್ರೆ ಅದು ಅವುಗಳ ತಪ್ಪು, ನಿಂದೇನ್ ತಪ್ಪಿಲ್ಲ, ನೀನೇನ್ ಯೋಚನೆ ಮಾಡ್ಬೇಡ. ಸ್ವಲ್ಪ ಹೊತ್ತಿನ ನಂತರ ಚಿನ್ನದ ವ್ಯಾಪಾರಿಗೆ ಹೇಳ್ತಾನೆ. ಹಾ ಮತ್ತೆ, ನಾನೀಗ ನದಿಗೆ ಸ್ನಾನ ಮಾಡಕ್ ಹೋಗ್ತಾ ಇದ್ದೀನಿ, ನೀನು ನಿನ್ ಮಗ ರೋಹಿತ್ನ ನನ್ ಜೊತೆ ಕಳಿಸ್ಕೊಡು, ಅವನು ಖುಷಿ ಆಗ್ತಾನೆ. ಆ ಚಿನ್ನದ ವ್ಯಾಪಾರಿ ರಾಕೇಶ್ನ ಒಳ್ಳೆತನದಿಂದ ಬಹಳ ಪ್ರಭಾವಿತನಾಗಿದ್ದ. ಆದ್ದರಿಂದ ಅವನ್ ಮಗನ್ನ ನದಿಗೆ ಸ್ನಾನ ಮಾಡೋದಿಕ್ಕೆ ಅವನ್ ಜೊತೆ ಕಳಿಸ್ಕೊಡ್ತಾನೆ. ರಾಕೇಶ್ ಆ ಚಿನ್ನದ ವ್ಯಾಪಾರಿಯ ಮಗನನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಒಂದು ಗುಹೆ ಒಳಗೆ ಕೂಡ್ ಹಾಕ್ತಾನೆ. ಅವನು ಗುಹೆಯಿಂದ ತಪ್ಪಿಸ್ಕೊಳ್ಬಾರ್ದು ಅಂತ ಗುಹೆಯ ಬಾಗ್ಲಲ್ಲಿ ಒಂದು ದೊಡ್ಡ ಕಲ್ಲನ್ನ ಇಡ್ತಾನೆ. ಅವನನ್ನ ಅಲ್ಲಿ ಕೂಡ ಹಾಕಿ ಇವನು ಚಿನ್ನದ ವ್ಯಾಪಾರಿ ಹತ್ರ ಹೋದಾಗ ಚಿನ್ನದ ವ್ಯಾಪಾರಿ ಕೇಳ್ತಾನೆ, ನನ್ ಮಗ ಕೂಡ ನಿನ್ ಜೊತೆ ನದಿಗ್ ಬಂದಿದ್ದ ಅಲ್ವಾ, ಅವನಲ್ಲಿ? ರಾಕೇಶ್ ಹೇಳ್ತಾನೆ, ಅವನ್ನ ಹದ್ದೆತ್ಕೊಂಡು ಹೋಗ್ಬಿಡ್ತು. ಅಲ್ಲ, ಇದೇಗ್ ಸಾಧ್ಯ? ಅದು ಅಷ್ಟ್ ದೊಡ್ಡ ಹುಡುಗನ್ನ ಹೇಗ್ ತಾನೇ ಎತ್ಕೊಂಡು ಹೋಗುತ್ತೆ? ಓ ಹೌದಾ, ಹದ್ದಿಗೆ ಹುಡುಗನ್ ಎತ್ಕೊಂಡು ಹೋಗಕ್ಕಾಗಲ್ಲ ಅಂದ್ಮೇಲೆ ಇಲಿಗೂ ಸಹ ಬಂಗಾರದ ಸರನ ತಿನ್ನೋದಿಕ್ಕಾಗಲ್ಲ. ನಿನ್ ಮಗ ಮನೆಗ್ ಬರ್ಬೇಕು ಅಂದ್ರೆ ನನಗ್ ನನ್ ಸರ ಕೊಡು. ಹೀಗೆ ವಾದ ವಿವಾದ ಮಾಡ್ತಾ ಇಬ್ರು ರಾಜಮಹಲಿಗೆ ಬರ್ತಾರೆ. ಅಲ್ಲಿ ನ್ಯಾಯಾಧಿಕಾರಿಯ ಮುಂದೆ ಆ ಚಿನ್ನದ ವ್ಯಾಪಾರಿ ತನ್ನ ದುಃಖದ ಕಥೆಯನ್ನ ಹೀಗ್ ಹೇಳ್ಕೊತಾನೆ, ಇವನು ನನ್ನ ಮಗನ ಅಪಹರಿಸಿದಾನೆ. ನ್ಯಾಯಾಧಿಕಾರಿ ರಾಕೇಶ್ಗೆ ಹೇಳ್ತಾನೆ, ಅವನ್ ಮಗನ ವಾಪಸ್ ಕಳ್ಸು, ಮಹಾರಾಜ್ರೆ ಅವನ್ನ ಹದ್ದೆತ್ಕೊಂಡು ಹೋಗಿದೆ. ಹದ್ದಿನ ಕೈಲಿ ಹುಡುಗನ್ನ ಎತ್ಕೊಂಡು ಹೋಗೋದಿಕ್ಕಾಗತ್ತಾ? ಪ್ರಭುಗಳೇ, ಒಂದ್ ವೇಳೆ ಬಂಗಾರದ ಸರನ ಇಲಿಗಳು ತಿನ್ಬೋದು ಅಂದ್ರೆ ಹದ್ದು ಹುಡುಗನ್ ಎತ್ಕೊಂಡು ಹೋಗೋದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ? ನ್ಯಾಯಾಧಿಕಾರಿ ಕೇಳಿದ ಪ್ರಶ್ನೆಗೆ ರಾಕೇಶ್ ತನ್ನ ಚಿನ್ನದ ಚೈನ್ ಕಥೆನ ಪೂರ್ತಿ ಹೇಳ್ತಾನೆ. ಈಗ ವಿಷಯ, ನೀನ್ ಹೇಳ್ತಿರೋದು ಸರಿ ಇದೆ. ಬಂಗಾರದ ಸರನ ಇಲಿಗಳು ಹೇಗ್ ತಾನೆ ತಿನ್ನೋದಕ್ ಸಾಧ್ಯ? ಅದನ್ನೇ ನಾನ್ ನಿಮ್ಗೆ ಹೇಳಿದ್ದು ಮಹಾರಾಜ್ರೆ. ಈಗ ನನ್ಗೆ ಎಲ್ಲಾ ವಿಷಯನು ಹೇಳು. ಅಲ್ಲ, ನಿನ್ ಬಂಗಾರದ ಸರ ಈ ಮಹಾಜನನ್ ಹತ್ರ ಹೋಗಿದ್ದಾದ್ರೂ ಹೇಗೆ? ಮಹಾರಾಜ್ರೆ, ಹಣ ಸಂಪಾದನೆಗಾಗಿ ನಾನು ವಿದೇಶಕ್ಕೆ ಹೋಗಿದ್ದೆ. ಆದ್ರೆ ಆಗ ನನ್ನ ಹತ್ರ ವಿದೇಶಕ್ಕೆ ಹೋಗುವಷ್ಟು ಹಣ ಇರಲಿಲ್ಲ. ಆದ್ರೆ ನನ್ನ ಹತ್ರ ಈ ಬಂಗಾರದ ಸರ ಇತ್ತು. ಹಾಗಾಗಿ ಆ ಸರನ ಮಹಾಜನನ್ ಹತ್ರ ಗಿರ್ವಿ ಇಟ್ಟಿದ್ದೆ, ಮತ್ತೆ ವಿದೇಶಕ್ಕೆ ಹೊರಟೋದೆ. ನಾನು ವಾಪಸ್ ಬಂದ್ಮೇಲೆ ಆ ಸರ ತಗೊಳೋದಿಕ್ಕೆ ಮಹಾಜನನ್ ಹತ್ರ ಹೋದೆ. ನಾನ್ ವಾಪಸ್ ತಗೊಳಕ್ ಹೋದಾಗ ಈ ಮಹಾಜನ ಹೇಳ್ತಾನೆ ಆ ಸರನ ಇಲಿಗಳು ತಿನ್ಬಿಟ್ವು ಅಂತ. ಈಗ ನೀವೇ ನ್ಯಾಯ ಕೊಡಿಸ್ಬೇಕು. ಯಾಕೆ ಮಹಾಜನ್, ಈಗ ನೀನ್ ಹೇಳು, ನಿನ್ ಮಗನ್ನ ಹದ್ ಹೇಗ್ ಎತ್ಕೊಂಡು ಹೋಯ್ತು ಅಂತ. ಅದಕ್ಕೂ ಮುಂಚೆ ನಿನ್ ಮಗ ಇವನ್ ಹತ್ರ ಹೇಗ್ ಹೋದ ಎಲ್ಲ ವಿಷಯನು ಹೇಳು. ಒಂದಿನ ಈ ರಾಕೇಶ್ ನನ್ ಹತ್ರ ಬಂದು ನಾನು ನದಿಗೆ ಸ್ನಾನ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಹಾಗೆ ನಿನ್ ಮಗನ್ನೂ ಕಳ್ಸು, ಅವನು ಖುಷಿ ಪಡ್ತಾನೆ ಅಂದ. ನಾನು ಕಳ್ಸ್ಕೊಟ್ಟೆ. ಆಮೇಲೆ ರಾಕೇಶ್ ವಾಪಸ್ ಬಂದು ನಿನ್ ಮಗನ್ನ ಹದ್ದೆತ್ಕೊಂಡು ಹೋಯ್ತು ಅಂದ. ನೀವೇ ನ್ಯಾಯ ಹೇಳಿ ಮಹಾರಾಜ್ರೆ. ನೋಡಿ, ಹದ್ದಿಗೂ ಹುಡುಗನ್ನ ಎತ್ಕೊಂಡು ಹೋಗೋದಿಕ್ ಆಗೋದಿಲ್ಲ, ಹಾಗೆ ಬಂಗಾರದ ಸರನ ಇಲಿ ಕೂಡ ತಿನ್ನೋದಿಕ್ಕಾಗಲ್ಲ. ನೋಡು ಮಹಾಜನ್, ನೀನು ರಾಕೇಶನ್ ಸರನ ವಾಪಸ್ ಕೊಡು, ಮತ್ತೆ ರಾಕೇಶ್ ನೀನು ಮಹಾಜನನ್ ಮಗನ್ ಕಳಿಸ್ಕೊಡು. ಆ ಚಿನ್ನದ ವ್ಯಾಪಾರಿಗೆ ತಾನ್ ಮಾಡಿದ್ದೆಲ್ಲ ತಪ್ಪು ಅಂತ ಪಶ್ಚಾತ್ತಾಪ ಆಗುತ್ತೆ. ಅವನು ರಾಕೇಶ್ನ ಚಿನ್ನದ ಚೈನ್ ಅನ್ನ ವಾಪಸ್ ಕೊಡ್ತಾನೆ. ಅದೇ ರೀತಿ ರಾಕೇಶ್ ಕೂಡ ಆ ಚಿನ್ನದ ವ್ಯಾಪಾರಿಯ ಮಗನನ್ನ ವಾಪಸ್ ಕರ್ಕೊಂಡ್ಬರ್ತಾನೆ. ಹಾಗಿದ್ರೆ ಸ್ನೇಹಿತರೆ, ಇದೇ ರೀತಿಯ ಕಥೆಗಳನ್ನ ನೋಡೋದಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಯಾಕೆಂದ್ರೆ ಹೊಸ ಕಥೆಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಬಾಯ್ ಬಾಯ್.